ಕೇವಲ ನಿರೂಪಕಿಯಾಗಿ, ಸಿನಿಮಾ ಜಗತ್ತಿನ ನಟಿಯಾಗಿ, ಕಿರುತೆರೆಯ ನಟಿಯಾಗಿ, ರಂಗಭೂಮಿ ನಟಿಯಾಗಿ ಮತ್ತು ಸಾರ್ವಜನಿಕ ವೇದಿಕೆಗಳಲ್ಲಿ ನಿರೂಪಣೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಇರುವ ಕೆಲವೇ ಮಂದಿಗಳಲ್ಲಿ ನಂಬರ್ ಒನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸಾಯುವ ವಯಸ್ಸಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋಗುವ ವಯಸ್ಸಂತೂ ಅಲ್ಲ. ವಿಧಿಯ ಆಟ, ಕಾಲಚಕ್ರ ನಮ್ಮ ಕೈಯೇನಿಲ್ಲ. 2 ವರ್ಷದಿಂದ ಬಂದಂಥ ತೊಂದರೆ, ಇತ್ತೀಚಿನ 4-5 ತಿಂಗಳಲ್ಲಿ ಬಂದಂಥ ತೊಂದರೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಬಿಟ್ಟು ಹೋಗಿಲ್ಲ, ಕೆಲವು ಉದಾಹರಣೆಗಳನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತು ಕನ್ನಡ ರಂಗಭೂಮಿಗೆ ಅಥವಾ ಸಿನಿಮಾ ಜಗತ್ತಿಗೆ ನಷ್ಟ ಅಂತ ಹೇಳಲ್ಲ, ಕನ್ನಡಕ್ಕೆ ನಷ್ಟ, ಕನ್ನಡ ರಾಜ್ಯಕ್ಕೆ ನಷ್ಟ. ಆಕೆಯ ಬಾಯಿಂದ ಬರ್ತಿದ್ದಂಥ ಭಾಷೆಯ ಪ್ರಾವೀಣ್ಯತೆ ಬಹುತೇಕ ಜನರಲ್ಲಿ ಇಲ್ಲ ಅಂತಕ್ಕಂಥದ್ದು ನನ್ನ ನೋವು. ಆಕೆ ಎಷ್ಟು ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ತಯಾರಿ ಮಾಡಿಕೊಂಡು ಬಂದು ನಿರೂಪಣೆ ಮಾಡುವಾಗ ಒಂದೇ ಒಂದು ಇಂಗ್ಲೀಷ್ ಭಾಷೆಯನ್ನು ಕೂಡ ಉಪಯೋಗಿಸದೆ ನಿರರ್ಗಳವಾಗಿ ಕನ್ನಡವನ್ನು ಹೃದಯಕ್ಕೆ ತಟ್ಟೋ ಹಾಗೆ ಸರಳವಾಗಿ, ಸುಲಭವಾಗಿ, ಸುಲಲಿತವಾಗಿ ಮನಮುಟ್ಟುವ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಅನ್ನೋದು ನಾನು ಭಾಳ ಇಷ್ಟಪಟ್ಟಂಥವೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೆ ಕನ್ನಡಕ್ಕೆ ಒಂದು ದೊಡ್ಡ ಆಸ್ತಿಯೋ ಭಾಷೆಗೆ, ಅದೇ ಥರದಲ್ಲಿ ಈಕೆ ಸ್ತ್ರೀಯಾಗಿ ಒಂದು ದೊಡ್ಡ ಆಸ್ತಿ ನಾವು ಕಳ್ಕೊತಾ ಇದ್ದೀವಿ. ಎಲ್ಲೇ ಆಗಲಿ, ಅದು ಮಜಾ ಟಾಕೀಸ್ನಲ್ಲಿ ಮಾಡ್ತಕ್ಕಂಥ ಪಾತ್ರ ಇರ್ಬೋದು, ಬಿಗ್ ಬಾಸ್ನಲ್ಲಿ ನಡೆದಂಥ ನಾಟಕೀಯ ಇರ್ಬೋದು, ನಿರೂಪಣೆ ಯಾವುದಾದ್ರೂ ಇಲಾಖೆಯ ನಿರೂಪಣೆಯನ್ನು ತೆಗೆದುಕೊಂಡರೂ ಕೂಡ ಆ ಹಿಂದಿನ ವಿಚಾರಗಳನ್ನೆಲ್ಲ ಆವತ್ತಿನ ಇಲಾಖೆಯಲ್ಲಿ ಪ್ರೋಟೋಕಾಲ್ ಅಂತೀವಿ, ಯಾರನ್ನು ಹ್ಯಾಕ್ ಕರಿಬೇಕು, ಯಾರಿಗೆ ಗೌರವ ಸೂಚಕವಾದ ಪದಗಳನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ತನ್ನ ಬಾಯಲ್ಲಿ ನಿರಗಳುವ ಬರ್ತಿತ್ತು, ತಪ್ಪೇ ಮಾಡ್ತಿರಲಿಲ್ಲ. ಆಮೇಲೆ ಸಾಮಾನ್ಯವಾಗಿ ಈ ಫೀಲ್ಡ್ಗಳಲ್ಲಿ ಹೆಣ್ಣು ಮಕ್ಕಳು ಮತ್ತು ನಮಗೆ ಕಪ್ಪು ಚುಕ್ಕೆಗಳು ಬರೋದು ಜಾಸ್ತಿ, ಯಾವ್ಯಾವುದೋ ಕಾರಣಕ್ಕೆ ಸಣ್ಣ ಸಣ್ಣ ತಪ್ಪಿಲ್ಲದೆ ಇದ್ದರೂ ಕೂಡ ಇದುವರೆಗೂ ಕೂಡ ಅಂತರಂಗ ಬಹಿರಂಗ ಶುದ್ಧವಾಗಿಟ್ಟುಕೊಂಡು ತನ್ನ ಸಾಂಸ್ಕೃತಿಕ ರೂವಾರಿ ಅನ್ನೋ ಥರದೆಲ್ಲ ನಡವಳಿಕೆಯಲ್ಲೂ ವ್ಯಕ್ತಿತ್ವದಲ್ಲೂ, ನಡವಳಿಕೆ ವ್ಯಕ್ತಿತ್ವ ಅಂತಂದರೆ ಎಲ್ಲೋ ಒಂದು ರೀತಿಯಲ್ಲಿ ಬಟ್ಟೆಯಿಂದ ಆದಿಯಾಗಿ ಕೂಡ ನಾವೆಲ್ಲರೂ ಮೆಚ್ಚೋ ರೀತಿಯಲ್ಲಿ ಆ ಪದ್ಧತಿ ಸಂಸ್ಕೃತಿಯನ್ನು ಛಾಪು ಮೂಡಿಸಿದ್ದಾರೆ. ಹಾಗಾಗಿ ಮೆಟ್ರೋನಲ್ಲಿರ್ಬೋದು, ಚಂದನದಲ್ಲಿರ್ಬೋದು, ನಾನಾ ರೀತಿಯಲ್ಲಿ ನನಗೆ 83-84 ಪರಿಚಯ. ಮಸಣದ ಹೂವು ನಾನು ಪುಟ್ಟಣ್ಣವರ ಕೊನೆಯ ಚಿತ್ರ ನಾನು ಮಾಡಿದ್ದು, ಅವರು ಅದರಲ್ಲಿ ಮೊದಲನೇ ಹೀರೋಯಿನ್ ಆಗಿ ಬಂದಿದ್ದರು. ಅಂಬರೀಷು, ಶ್ರೀಮತಿ ಜಯಂತಿರವರು ಇವರೆಲ್ಲರೂ ಇದ್ದಂತೆ ಅಲ್ಲೂ ಕೂಡ ಮೊದಲನೇ ಸತಿ ಅನಿರೀಕ್ಷಿತ ಆಕಸ್ಮಿಕವಾಗಿ ಆಯ್ಕೆ ಮಾಡ್ಕೊಂಡು ಬಂದರೆ ಎಷ್ಟು ದಿಗ್ಗಜರ ಜೊತೆಯಲ್ಲಿ ಲೀಲಾಜಾಲವಾಗಿ ಪಾತ್ರವನ್ನು ಅರಗಿಸಿಕೊಂಡು ಮಾಡಿದಂಥದ್ದು ನನಗೆ ಕಣ್ಣಿಗೆ ಕಟ್ಟದಾಗಿದೆ. ಆವತ್ತಿನ ಕಾಲಕ್ಕೆ ಈ 2-2.5 ವರ್ಷಗಳ ಹಿಂದೆ ನಾನು ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷನಾದಾಗ 25,000 ಜನ ಸೇರಿ ಕೇಜ್ರಿವಾಲ್ರವರಿಗೆ ಕಾರ್ಯಕ್ರಮವನ್ನು ರೂಪಿಸಿದಾಗ ಅವರು ಬಂದಾಗ ನಿರೂಪಣೆಯನ್ನು ಮಾಡಿದ್ರು, ನಾವೇ ಕರೆಸ್ಕೊಂಡಿದ್ದು. ಆ ನಿರೂಪಣೆಯಲ್ಲಿ ಅವರೂ ಕೂಡ ಕರೆಸಿ ಮಾತಾಡಿ ಹೇಳಿದ್ರು, ಎಷ್ಟು ತಪ್ಪಿಲ್ಲದ ಹಾಗೆ ನಿರರ್ಗಳವಾಗಿ ಮಾತನಾಡ್ತೀನಿ, ನನಗೂ ಕೂಡ ಕನ್ನಡ ಅರ್ಥ ಆಗದೇ ಇದ್ರೂ ಅರ್ಥವಾಗುತ್ತಲ್ಲಮ್ಮ, ಆ ರೀತಿಯ ನಿನ್ನ ಭಾವನೆಗಳಿತ್ತು ಅಂತ ಹೇಳಿದ್ರು. ಅಂಥ ಒಂದು ದೊಡ್ಡ ಆಸ್ತಿಯನ್ನು ಕಳ್ಕೊಂಡಿದ್ದೀವಿ. ಇದು ಒಂದು ಮಾದರಿ ಅಂತ ನಾನು ಹೇಳ್ತೀನಿ ಎಲ್ಲರಿಗೂ, ನಮಗೆ ನಿಮಗೆ ಎಲ್ರಿಗೂ ಕೂಡ. ಚಿಕ್ಕ ವಯಸ್ಸಿನಲ್ಲಿ ನೀನು ಹೋದರೂ ದೊಡ್ಡ ಸಾಧನೆಯನ್ನು ಮಾಡಿದ್ದ, ನಿಮ್ಮ ಕುಟುಂಬಕ್ಕೆ ಧೈರ್ಯ ಬರಲಿ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಮಾತನ್ನು ಹೇಳಿ ನಾವು ನಿಮ್ಮನ್ನು ಮರೆಯೋದಿಲ್ಲ, ನಿಮ್ಮ ಧ್ವನಿಯಿಂದಲಾದರೂ ಕೂಡ ನಿಮ್ಮನ್ನು ನೋಡ್ತಾ ಇರ್ತೀವಿ ಅಂತ. ಧನ್ಯವಾದ.